ಓಕೆ ಸ್ಟೂಡೆಂಟ್ಸ್ ನನ್ನ ಹತ್ರ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಓಕೆನಾ ತುಂಬಾ ತುಂಬಾ ಸ್ಟಫ್ ಒಳ್ಳೆ ಪಾಯಿಂಟ್ಸ್ ಇದೆ ಇದರಲ್ಲಿ ಓದೋಣ ಫಸ್ಟ್ ಕ್ವೆಶ್ಚನ್ ಓದ್ತಾ ಓದ್ತಾ ಸೊಲ್ಯೂಷನ್ ಮಾಡೋಣ ಓಕೆನಾ ಮಿಸ್ಟರ್ ತ್ರಿವೇಣಿ ಸಾರಿ ಮಿಸ್ಟರ್ ಅಲ್ಲ ಮಿಸ್ಸೆಸ್ ತ್ರಿವೇಣಿ ಗುಪ್ತಾ ವರ್ಕಿಂಗ್ ಇನ್ ಟಾಟಾ ಲಿಮಿಟೆಡ್ ಪ್ರೈವೇಟ್ ಕಂಪನಿ ಐ ಆಮ್ ಸಾರಿ ಗಿವ್ಸ್ ಯು ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದ ಪ್ರಿವಿಯಸ್ ಇಯರ್ 1920 ಬೇಸಿಕ್ ಸ್ಯಾಲರಿ ಎಷ್ಟಪ್ಪ ಇದೆ 10,000 ಪರ್ ಮಂತ್ ಅಂತ ಇದೆ ಕರೆಕ್ಟಾ ಇನ್ ಬರ್ಕ್ಬಿಡ್ತೀನಿ ಬೇಸಿಕ್ ಸ್ಯಾಲರಿ 10,000 ಇಂಟು 12 ಎಷ್ಟಪ್ಪ ಆಗುತ್ತೆ 1,20,000 ಬಲ್ಕ್ ಬಿಡೋಣ ನೆಕ್ಸ್ಟ್ ಡಿಆರ್ಎಸ್ ಅಲೋಯನ್ಸ್ ಎಷ್ಟಪ್ಪ ಇದೆ 8,000 ಇಂಟು 12 96,000 ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಏನಿದೆಪ್ಪ ಪ್ರಾಜೆಕ್ಟ್ ಅಲೋಯನ್ಸ್ ಫುಲ್ಲಿ ಟ್ಯಾಕ್ಸಬಲ್ ಓಕೆನಾ ಪ್ರಾಜೆಕ್ಟ್ ಅಲೋಯನ್ಸ್ ಎಷ್ಟು ಅಂತ ಹೇಳಿದಾನೆ 1,000 ಪರ್ ಮಂತ್ ಫಾರ್ 12 ಮಂತ್ಸ್ 12,000 ನೆಕ್ಸ್ಟ್ ಸಿಸಿಎ ಎಷ್ಟಪ್ಪ 500 ಇಂಟು 12 6,000 ಆಮೇಲೆ 20,000 ಬೋನಸ್ ಪ್ರತಿ ತಿಂಗಳು ಕೊಡ್ತಾರೆ ನಿಮ್ಗೆ ಬೋನಸ್ ಬೋನಸ್ ವರ್ಷಕ್ಕೊಂದೇ ಸರಿ ಕೊಡೋದು ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಎಷ್ಟಪ್ಪ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 1,000 ಇಂಟು 12 12,000 ನೀವು ನೋಡೋದು ಯಾವ ದೇಶದಲ್ಲಿ ಇದೆಯಾ ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ನೋಡಿ ಒಟ್ಟು 200 ರೂಪಾಯಿ ಕೊಡ್ತಾ ಇದಾರೆ ಒಂದ್ ತಿಂಗಳಿಗೆ ಇಬ್ಬರು ಮಕ್ಕಳಿಗೆ ಕೊಡ್ತಾ ಇದ್ರೆ 12 ತಿಂಗಳಿಗೆ 4,800 ರೂಪಾಯಿ ಆಗುತ್ತೆ ಕರೆಕ್ಟಾ ಆದ್ರೆ ಎಕ್ಸೆಂಪ್ಷನ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಒಂದ್ ಮಗುಗೆ 100 ರೂಪಾಯಿ ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 2,400 ರೂಪಾಯಿ ಎಕ್ಸೆಂಪ್ಷನ್ ಸಿಗುತ್ತೆ ಉಳಿದಂತೆ 2,400 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ She has been provided a rent-free accommodation in Bangalore. Bangalore, ಅಂದ್ರೆ 25 ಲಕ್ಷಕ್ಕಿಂತ ಜಾಸ್ತಿ ಇದೆ ಪಾಪ್ಯುಲೇಷನ್ ಕರೆಕ್ಟ್ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಹೋಗ್ರೆ ಮುಂದಕ್ಕೆ ಹೋಗ್ಬಿಡೋಣ ಫಸ್ಟ್ ಫಾರ್ ವಿಚ್ ದಿ ಎಂಪ್ಲಾಯರ್ ಪೇಸ್ ದ ರೆಂಟ್ ಆಫ್ 8,000 ಪರ್ ಮಂತ್ ಹಾಗಾದ್ರೆ ನಮಗೆ ಪಾಪ್ಯುಲೇಷನ್ ಬೇಕಾಗಿಲ್ಲ ಕರೆಕ್ಟ್ ಇಲ್ಲ ಯಾಕೆಂದ್ರೆ ಮನೆ ಸ್ವಂತದ ಮನೆ ಅಲ್ಲ ಕಂಪನಿದಲ್ಲ ಬಾಡಿಗೆ ಮನೆ ಎಷ್ಟು ಕೊಡ್ತಾ ಇದ್ರೆ ಬಾಡಿಗೆ ಎಷ್ಟು ಕೊಡ್ತಾ ಇದ್ರೆ ಕಂಪನಿ 8,000 ಕೊಡ್ತಾ ಇದಾರೆ ದಿ ಫರ್ನಿಚರ್ ಪ್ರೊವೈಡೆಡ್ ಇನ್ ದ ಹೌಸ್ ಈ 75,000 ಕರೆಕ್ಟಾ ಈಗ ಒಂದು ನಿಮಿಷ ನೋಡೋಣ ರೆಂಟ್ ಫ್ರೀ ಅಕಾಮಡೇಷನ್ ಫರ್ನಿಶ್ಡ್ ಅಲ್ಲಪ್ಪ ಫರ್ನಿಶ್ಡ್ ಅಂತ ಹಾಕೋಣ ಇದನ್ನ ನೋಟ್ ನಂಬರ್ 1 ಅಂತ ಕೊಡೋಣ ಓಕೆನಾ ಸ್ಟಾರ್ ಹಾಕೋಣ ಇಲ್ಲಾಂದ್ರೆ ಸ್ಟಾರ್ ನೆಕ್ಸ್ಟ್ ದಿ ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಟೆಲಿಫೋನ್ ಅಟ್ ಅವರ್ ರೆಸಿಡೆನ್ಸ್ ಅಂಡ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದಿ ಎಂಪ್ಲಾಯರ್ ನೋಡಿ ಕಂಪನಿ ನಿಮಗೆ ಟೆಲಿಫೋನು ಸೆಲ್ ಫೋನ್ ಏನೇ ಕೊಟ್ಟಿದ್ರು ಇನ್ಸ್ಟಾಲೇಷನ್ ಮಾಡಿದ್ರು ಎಕ್ಸ್ಪೆನ್ಸಸ್ ಕೊಟ್ಟಿದ್ರು ಅದನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅದನ್ನ ಎಕ್ಸೆಂಪ್ಷನ್ ಅಂತ ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡಿದೆ ಅದಕ್ಕೆ ಇಲ್ಲಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ತಗೊಳಂಗಿಲ್ಲ ಅಲ್ಲ ಎಕ್ಸೆಂಪ್ಟೆಡ್ ಅಂತ ಬರೀಬೇಕು ತಗೊಳ್ಳಿಲ್ಲ ಅಂದ್ರೆ ಹೋಗುತ್ತೆ ಮಾರ್ಕ್ಸ್ ತಗೊಂಡ್ ಎಕ್ಸೆಂಪ್ಟೆಡ್ ಅಂತ ಬರೀಬೇಕು ಓಕೆನಾ ನೆಕ್ಸ್ಟ್ ಪಾಯಿಂಟ್ The company, she is contributed 15% of salary towards recognized provident fund, equal contribution from the employer. Correct? Iga. It is important point. Employee contribution. No? Yelge? RPF. Employee da adre yeno? Exempted. Adhe employer kottidre? ಟ್ಯಾಕ್ಸಬಲ್ ಎಷ್ಟು ಟ್ಯಾಕ್ಸಬಲ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ನೋಡಿ ಅಪ್ ಟು 12% ಎಕ್ಸೆಂಪ್ಟೆಡ್ ಕರೆಕ್ಟಾ ಆದ್ರೆ ಕಂಪನಿ ಎಷ್ಟು ಕೊಡ್ತಾ ಇದೆ 15% ಕೊಡ್ತಾ ಇದೆ ಎಕ್ಸೆಂಪ್ಷನ್ ಎಷ್ಟಿರೋದು 12% ಅಲ್ಲಿ ಎಕ್ಸ್ಟ್ರಾ ಎಷ್ಟು ಪರ್ಸೆಂಟ್ 3% ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ಅಮೌಂಟ್ ಮೇಲೆ ಮಾಡೋದು ಅದನ್ನ ಆಮೇಲೆ ನೋಡೋಣ ಕ್ಲಿಯರ್ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಅಬೌವ್ ಸೆಟ್ ಅಮೌಂಟ್ ಫಂಡ್ 12% ಅಮೌಂಟ್ 8 ರುಪೀಸ್ 12,000 ಅಂತ ಹೇಳ್ತಾ ಇದ್ರೆ ಕರೆಕ್ಟಾ
ದಯವಿಟ್ಟು ಇಲ್ಲ ನೋಡಿ ಬೇರೆ ಏನು ನೋಡ್ಬಿಡಿ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಹೌದಾ 12,000 ಕೊಡ್ತಾ ಇದಾರೆ ಕರೆಕ್ಟಾ ಎಷ್ಟು ಪರ್ಸೆಂಟ್ಗೆ 12% ಅಷ್ಟು ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಗೊತ್ತೇನಮ್ಮ ಆರ್ ಪಿ ಎಫ್ ಇಂಟ್ರೆಸ್ಟ್ ಏನಾದ್ರು ಕೊಟ್ರೆ ಕಂಪನಿಯವರು 9.5% ಗಿಂತಲೂ ಜಾಸ್ತಿ ಕೊಟ್ರೆ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳುತ್ತೆ ಆದ್ರೆ ಕಂಪನಿ ಎಷ್ಟು ಕೊಟ್ಟಿದೆ 12% ಕೊಟ್ಟಿದೆ ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು 2.5% ಅಷ್ಟು ಜಾಸ್ತಿ ಕೊಟ್ಟಿದೆ ಕರೆಕ್ಟಾ ಹಾಗಾದ್ರೆ 12,000 12% ಆದ್ರೆ 2.5%ಗೆ 2,500 ಆಗುತ್ತೆ ಕರೆಕ್ಟಾ ಇದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡಿ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹರ್ ಲೈಫ್ ಪೇಡ್ ಬೈ ದಿ ಎಂಪ್ಲಾಯರ್ ಅವಾಗ ಬಂದಿತ್ತಲ್ವಾ ನಿನ್ನ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಂಪನಿ ಕಟ್ಟಿದ್ರೆ ನಿನಗೆ ಬೆನಿಫಿಟ್ ಬಂದಂಗೆ ತಾನೆ ಅದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೇಕು ನೋಡಿ ಯಾವುದೇ ಮೆಡಿಕಲ್ ಇನ್ಶೂರೆನ್ಸ್ ಕೊಟ್ಟಿದ್ರೆ ಕಂಪನಿಯವರು ಎಕ್ಸೆಂಪ್ಟೆಡ್ ಅದು ಆದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ಟ್ಯಾಕ್ಸ್ ಮಾಡ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ 13ನೇ ಪಾಯಿಂಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಎಂಪ್ಲಾಯರ್ 10,000 ಅಲ್ವಾ 10,000 ಫುಲ್ಲಿ ಟ್ಯಾಕ್ಸಬಲ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಶಿ ಇಸ್ ಆಲ್ಸೋ ಪ್ರೊವೈಡೆಡ್ ಎ ವಾಚ್ ಮ್ಯಾನ್ ಅಂಡ್ ಎ ಸ್ವೀಪರ್ ಅಂಡ್ ಸ್ಯಾಲರಿ 500 ಪರ್ ಮಂತ್ 400 ಪರ್ ಮಂತ್ ಪೇಡ್ ಬೈ ದಿ ಎಂಪ್ಲಾಯರ್ ಅಂತ ಹೇಳ್ತಾ ಇದ್ರೆ ಕರೆಕ್ಟಾ ಇಲ್ಲಿಂದ ಕಂಟಿನ್ಯೂ ಮಾಡ್ಲಾ 14th ಪಾಯಿಂಟ್ ಓಕೆನಾ ಸ್ಯಾಲರಿ ಆಫ್ ಸ್ವೀಪರ್ ಎಷ್ಟಪ್ಪ 500 12 ಮಂತ್ಸ್ ಗೆ ಸ್ಯಾಲರಿ ಆಫ್ ವಾಚ್ ಮ್ಯಾನ್ ಕರೆಕ್ಟಾ 400 12 ಕರೆಕ್ಟಾ ಇದು 6,000 ಇದು ಎಷ್ಟು 4,800 ಕರೆಕ್ಟ್ ಏನಪ್ಪ ಇನ್ನೊಂದು ಪಾಯಿಂಟ್ ಇದೆ ಏನದು ಶಿ ಪೇಡ್ 300 ಪ್ರೊಫೆಷನಲ್ ಟ್ಯಾಕ್ಸಸ್ ಅಂತ ಹೇಳ್ತಾ ಇದ್ರೆ ಏನಂತೆ ಅವ್ರು ಕೊಟ್ಟಿದ್ರೆ ಏನು ಬರೋದಿಲ್ಲ ಕರೆಕ್ಟಾ ಹಾಗಾದ್ರೆ ಇಲ್ಲಿಗೆ ಸಾಕು ಪಾಯಿಂಟ್ಗಳು ಇಲ್ಲಿ ಗ್ರಾಸ್ ಸ್ಯಾಲರಿ ಬರುತ್ತೆ ಕರೆಕ್ಟ್ ಏನಪ್ಪ ಬರುತ್ತೇನ್ರಿ ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಮೊದಲನೆಯದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು 50,000 ಎರಡನೇದು ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟಂತ ಹೇಳಿದರೆ ಎಷ್ಟಿದೆ ಒಂದ್ ತಿಂಗಳಿಗೆ 300 12 ತಿಂಗಳಿಗೆ 3,600 ಅಲ್ಲಿಗೆ ಒಟ್ಟು 53,600 ರೂಪಾಯಿ ಡಿಡಕ್ಷನ್ ಕೊಡಬಹುದು ಬರೋದನ್ನ ಏನಂತ ಹೇಳ್ತೀವಿ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳ್ತೀವಿ ಕರೆಕ್ಟಾ ಮುಗೀತು ಆದ್ರೆ ಇನ್ನೇನೇನಿದೆ ಸ್ಟಾರ್ ಮಾರ್ಕ್ ಮಾಡಿರೋದು ರೆಂಟ್ ಫ್ರೀ ಅಕಾಮಡೇಷನ್ ಒಂದಿದೆ ಹಾಗೆ ಇನ್ನೇನಿದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಕೊಟ್ಟಿದೆ ಕರೆಕ್ಟಾ ಈಗ ಫಸ್ಟ್ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಮಾಡ್ಕೋಣ ಸ್ಯಾಲರಿ ಫಾರ್ ನೋಡಿ ಇದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆರ್ ಪಿ ಎಫ್ ಅಂದ್ರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ನೀವು ಸ್ಯಾಲರಿ ಫಾರ್ ಆರ್ ಪಿ ಎಫ್ ಮಾಡಿದ್ರು ಒಂದೇ ಎಚ್ ಆರ್ ಎ ಮಾಡಿದ್ರು ಒಂದೇ ಎರಡಕ್ಕೂ ಸೇಮ್ ಪಬ್ಲಿಷಿಯರ್ ಎರಡಕ್ಕೂ ಏನೋ ಸೇಮ್ ಆಗಿರುತ್ತೆ ಓಕೆನಾ ಏನೇನ್ ಬರುತ್ತೆ ಅದು ಅಂದ್ರೆ ಬೇಸಿಕ್ ಸ್ಯಾಲರಿ ಬಿ ಎ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು ಪ್ಲಸ್ ಕಮಿಷನ್ ಎಂತದಾಗಿರ್ಬೇಕು ಸೇಲ್ಸ್ ಮೇಲ್ ಆಗಿರ್ಬೇಕು ಅರ್ಥ ಆಯ್ತಾ ಈಗ ಬೇಸಿಕ್ ಸ್ಯಾಲರಿ ಎಷ್ಟಿದೆ 1,20,000 ಇದೆ ಡಿ ಎ ರಿಟೈರ್ ಬರ್ತಾ ಇದೆ ಅಂತ ಹೇಳಿದಾನ ಫಾರಂ ಅಲ್ಲಿ ಕೇಳಿದಾನೆ 96,000 ತಗೊಳ್ತಾನೆ ಕಮಿಷನ್ ಕೊಟ್ಟಾನ ಕೊಟ್ಟಿಲ್ಲ ಹೌದಾ ಹಾಗಾದ್ರೆ ಎಷ್ಟು ಬರುತ್ತಪ್ಪ 2,16,000 ಬರುತ್ತೆ ಕರೆಕ್ಟಾ ಕೇಳಿದಾರ ಹಾಗಾದ್ರೆ 96,000 ಅಲ್ಲಿ 50% 48,000 ಬರುತ್ತೆ ಕರೆಕ್ಟಾ ಈಗ 1,68,000 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಇಲ್ಲಿ ಆರ್ ಪಿ ಎಫ್ 1,68,000 ಮೇಲೆ 3% ಎಷ್ಟು ಬರುತ್ತಪ್ಪ 5,040 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ ಕ್ಲಿಯರಾ ಈಗ ಆರ್ ಎಫ್ ಎ ನೋಡೋಣ ರೆಂಟ್ ಫ್ರೀ ಅಕಾಮಡೇಷನ್ ಅಲ್ಲಿ ಕ್ಲಿಯರ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಏನಂತ ಮನೆ ಕಂಪನಿ ಅಲ್ಲ
ಕಂಪನಿನೇ ಬೇರೆಯವರಿಂದ ಬಾಡಿಗೆಗೆ ತಗೊಂಡು ಆ ಮನೆಯನ್ನ ಎಂಪ್ಲಾಯಿಗೆ ವಾಸಕ್ಕೆ ಅಂತ ಕೊಟ್ಟಿದ್ದಾರೆ. ನಮಗೆ ಆವಾಗ ಪಾಪ್ಯುಲೇಷನ್ ಅವಶ್ಯಕತೆ ಬರೋದಿಲ್ಲ, ಕರೆಕ್ಟಾ? ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಸ್ಯಾಲರಿ ಫಾರ್ ಆರ್ ಎಫ್ ಎ, ರೆಂಟ್ ಫ್ರೀ ಅಕಾಮಿಡೇಷನ್ ಹಿಂಗೆ ಬರೀತೀನಿ. ಯಾಕೆ ಅಂದ್ರೆ ನಮ್ಮ ಹುಡುಗರಿಗೆ ಆರ್ ಪಿ ಎಫ್ ಗು ರೆಂಟ್ ಆರ್ ಎಫ್ ಎ ಎರಡಕ್ಕೂ ಕನ್ಫ್ಯೂಷನ್. ಆರ್ ಎಫ್ ಎ ಅಂತಾರೆ, ಆರ್ ಪಿ ಎಫ್ ಅಂತಾರೆ, ಕನ್ಫ್ಯೂಷನ್ ಆಗ್ತಾರೆ. ಅದಕ್ಕೆ ಫುಲ್ ಬರೀತಾ ಇದೆ ರೆಂಟ್ ಫ್ರೀ ಅಕಾಮಿಡೇಷನ್. ನೀವೇ ಹೇಳಿ, ಬೇಸಿಕ್ ಸ್ಯಾಲರಿ ಬರುತ್ತಾ? ಬರುತ್ತೆ. ಡಿ ಎ ಬರುತ್ತಾ? ಓನ್ಲಿ 50% ಇದರಲ್ಲಿ ಬರುತ್ತೆ. ಪ್ರಾಜೆಕ್ಟ್ ಬರುತ್ತೆ, ಸಿಸಿ ಎ ಬರುತ್ತೆ, ಬೋನಸ್ ಬರುತ್ತೆ, ಇ ಎ ಬರುತ್ತೆ, ಸಿ ಎ ಬರುತ್ತೆ. ಹೌದಾ? ಇನ್ನೇನು ಬರೋಲ್ಲ ದೇವನಿಗೆ, ಇನ್ನೇನು ಬರೋಲ್ಲ. ಓಕೆನಾ? ಒಂದೊಂದು ಹೇಳ್ತೀರಿ. ಈಗ ನಾನು ಹೇಳ್ತೀನಿ, ಬೇಸಿಕ್ ಸ್ಯಾಲರಿ ಡಿ ಎ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು. ಅಲ್ಲಿ ಏನೇನಿದೆಯಪ್ಪ? ಪ್ರಾಜೆಕ್ಟ್ ಅಲೋಯನ್ಸ್, ಆಮೇಲೆ ಸಿಸಿ ಎ, ಆಮೇಲೆ ಬೋನಸ್, ಆಮೇಲೆ ಇ ಎ, ಆಮೇಲೆ ಸಿಇ ಎ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್, ಅಷ್ಟು ಕರೆಕ್ಟಾ? ಅಮೌಂಟ್ ಕ್ಲಿಯರ್ಲಿ ಹೇಳ್ತೀನಿ, 1,20,000 ಪ್ಲಸ್ 48,000 ಕರೆಕ್ಟಾ? ಪಿ ಎ ಎಷ್ಟು? ಪ್ರಾಜೆಕ್ಟ್ 12,000. ಸಿಸಿ ಎ ಎಷ್ಟು? 6,000. ಬೋನಸ್ 20,000. ಇ ಎ ಎಷ್ಟು? ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 12,000. ಚಿಲ್ಡ್ರನ್ಸ್ ಎಜುಕೇಶನ್ 2,400. ಬೇಗನೆ ಹೇಳ್ಬೇಕು ಎಷ್ಟು ಬರುತ್ತೆ ಅಂತ. 2,20,400 ಕರೆಕ್ಟಾ? ಈಗ ಎಲ್ಲರೂ ನೋಡ್ತಾ ಇದೀರ, ಆಕ್ಚುಯಲ್ ರೆಂಟ್ ಪೇಡ್ ಬೈ ಎಂಪ್ಲಾಯ್ ಎಷ್ಟಪ್ಪ? 8,000 ಕರೆಕ್ಟಾ? ಇಂಟು 12 ಎಷ್ಟಪ್ಪ ಬರುತ್ತೆ? 96,000 ಬರುತ್ತೆ. ಅಥವಾ ಆರ್ 15% ಆಫ್ ಸ್ಯಾಲರಿ ನೋಡಿ, 2,20,400 ಮೇಲೆ 15% ಎಷ್ಟು ಬರುತ್ತಪ್ಪ? 33,060. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? 33,060 ಕರೆಕ್ಟಾ? ಇದರಲ್ಲಿ ಏನ್ ಆಡ್ ಮಾಡಬೇಕು? 10% ಕಾಸ್ಟ್ ಆಫ್ ಫರ್ನಿಚರ್ ಎಷ್ಟಪ್ಪ ಇದೆ? 80,000 ಇದೆ ಫರ್ನಿಚರ್. 75,000 ಮೇಲೆ 10% 7,500 ಅಲ್ಲಿ ಎಷ್ಟಾಯ್ತು? 40,560 ಕರೆಕ್ಟ್ ಏನಪ್ಪ? ಈಗ ಸ್ಟಾರ್ ಮಾರ್ಕ್ ಎಲ್ಲಪ್ಪ ಹಾಕಿರೋದು? ಇಲ್ಲಿದೆ 40,760. ಈಗ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಮಾಡಿ ಎಷ್ಟು ಬರುತ್ತ ಹೇಳಿ. ನೀವ್ ಹೇಳಲ್ಲ, ನಾನೇ ಹೇಳ್ಬೇಕು. 4, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಎಷ್ಟು? 3,00,000 ಕರೆಕ್ಟಾ? 3,37,300. ಇದರಲ್ಲಿ 53,600 ಹೋದ್ರೆ 2,83,700 ಬರ್ತಾ ಇದೆ. ಓಕೆ.